ಮತ್ತೆ ರಾಯಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇದೆ. ಇವರಿಬ್ರು ಒಂದು ಗ್ರೂಪ್ ಬಂದು ನನಗೆ ಈ ದಿಕ್ಕಿ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ. ಏನೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ಚಾನಲ್ ದಯವಿಟ್ಟು ಹೋಗಿ ಅಲ್ಲಿ ಇದು ಇದು ಮಾಡಿ ಎನ್ ಟಿ ಪಿ ರೈಟ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಚಾನಲ್ ಸಿಗುತ್ತೆ. ನಂದು ಎಲ್ಲ ಡೀಟೇಲ್ಸ್ ಡೈಲಿ ಡೈಲಿ ಏನೇನು ಇರುತ್ತೆ, ಎಲ್ಲ ಡೈಲಿ ರುಟೀನ್ ಏನೇನು ಇರುತ್ತೆ ಎಲ್ಲ ನಿಮಗೆ ಡೀಟೇಲ್ ಪ್ರತಿಯೊಂದು ಅಲ್ಲಿ ಡೀಟೇಲ್ ಬರ್ತಾ ಇರ್ತದೆ. ಅಲ್ಲೂ ಚೆಕ್ಔಟ್ ಮಾಡಿ ಒಂದ್ಸಲ. ಮತ್ತೆ ಲಡಾಖಿಂದ ಮತ್ತೆ ಹೋಗ್ತೀನಿ ಇಲ್ಲೇ ಲೇ ಟು ಮನಾಲಿ. ಮನಾಲಿ ಹೋಗ್ತೀನಿ, ಮನಾಲಿ ಹಿಮಾಚಲ್ ಹಿಮಾಚಲ್ ಪ್ರದೇಶದಲ್ಲಿ ಮನಾಲಿ ಹೋಗಿ ಮನಾಲಿಯಿಂದ ಗೈಸ್ ನಾನೀಗ ಬಂದು ಮಹಾರಾಷ್ಟ್ರದಲ್ಲಿ ಇದ್ದೀನಿ. ಮಹಾರಾಷ್ಟ್ರ ಇಲ್ಲಿ ನಿಂತಿದ್ದಾನೆ, ಗಾಡಿ ಜೊತೆಲಿದೆ. ಇಲ್ಲಿಂದ ಹೊರಡ್ತೀನಿ ಮತ್ತು ಅಹಮದಾಬಾದ್. ಅದು ಒಂದಿನ ಲೇಟ್ ಆಗುತ್ತೆ ಯಾಕೆಂದರೆ ಇವತ್ತು ಬರ್ತ್ಡೇ ಇದೆ ನಂದು. ಬರ್ತ್ಡೇ ಮುಗಿಸ್ಕೊಂಡು ಆಗಸ್ಟ್ 1 ನನ್ನ ಬರ್ತ್ಡೇ ಇದೆ. ಬರ್ತ್ಡೇ ಮುಗಿಸ್ಕೊಂಡು ನಾನು ಇಲ್ಲಿಂದ ಹೋಗ್ತೀನಿ. ಹೊರಟು ಎಲ್ಲೆಲ್ಲಿ ಇಲ್ಲಿಂದ ಹೋಗ್ತಾ ಇರೋದು ಅಹಮದಾಬಾದ್, ಅಹಮದಾಬಾದಿಂದ ಗುಜರಾತ್, ಅಹಮದಾಬಾದ್ ಅಹಮದಾಬಾದಿಂದ ರಾಜಸ್ಥಾನ್ ಜೈಪುರ್, ಜೈಪುರಿಂದ ಮತ್ತು ಪಂಜಾಬ್ ಅಮೃತಸರ್, ಅಲ್ಲಿಂದ ಮತ್ತೆ ಹೋಗೋದು ಜಮ್ಮು ಆ್ಯಂಡ್ ಕಾಶ್ಮೀರ್. ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಬನ್ನಿ ಇಲ್ಲಿದೊಂದು ವ್ಯೂ ನೋಡಿ. ಹಾಗೇನೆ ತುಂಬ ಮಳೆ ಇದೆ, ಮಳೆ ಅಂತೂ ಯಾವುದೇ ಕಮ್ಮಿ ಇಲ್ಲ, ಮಳೆಗಂತೂ ಏನೂ ಕಮ್ಮಿ ಇಲ್ಲ, ಮಳೆ ತುಂಬಾ ಇದೆ. ಅದಕ್ಕೆ ಸ್ವಲ್ಪ ಇದು ಮಾಡೋಣ, ಮಳೆಯೆಲ್ಲ ಗಾಡಿ ಓಡಿಸ್ತಾ ಇದ್ದೀನಿ, ಸ್ವಲ್ಪ ರೆಸ್ಟ್ ಹೋಗೋಣ ಅಂತ ನಿಲ್ಲಿಸ್ತೆ. ಇದು ನಂದು ಬ್ಯಾನರು, ಮೈಸೂರು ಟು ಲಡಾಖ್ ಇಗ್ರೇಟ್ಸ್. ಹಾಗೇನೆ ಗೈಸ್, ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡಿ, ಕಮೆಂಟ್ ಮಾಡಿ, ಏನಕ್ಕೆ ಇಷ್ಟ ಆಗಿಲ್ಲ ಏನೋ ಅನ್ನೋದನ್ನು ತಿಳಿಸಿ ದಯವಿಟ್ಟು. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏಕೆಂದರೆ ನಾನು ಈಗ ಹೋಗ್ತಾ ಇರೋ ಉದ್ದೇಶ ಅಂತ ಹೇಳಿದ್ರೆ ಅಲ್ಲಿ ಫ್ಲಾಗ್ ಆಫ್ ಮಾಡಬೇಕು. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಅಲ್ಲಿ ಆಚರಿಸಬೇಕು. ಒಬ್ಬನೇ ಆಗುತ್ತೆ, ಒಬ್ಬನೇ ಇರ್ತದೆ, ಒಬ್ಬನೇ ಆಗಲ್ಲ, ಅಲ್ಲಿ ತುಂಬ ಜನ ಇರ್ತಾರೆ. ಒಬ್ಬರು ಕೊಟ್ಟು ನಾನು ಅಲ್ಲಿ ಆಚರಿಸ್ಬೇಕು ಅಂತ ಇದ್ದೀನಿ. ಅದಕ್ಕೆ ನೀವುಗಳು ಸಪೋರ್ಟ್ ಬೇಕು, ನಿಮ್ಗಳು ಸಪೋರ್ಟ್ ಬೇಕು, ಸಪೋರ್ಟ್ ಕೊಡಿ, ಆದಷ್ಟು ಸಪೋರ್ಟ್ ಕೊಡಿ. ಹಾಗೆಯೇ ಈ ರೈಡಿಗೆ ಸಪೋರ್ಟ್ ಮಾಡಿರೋಂಥವರು ರಾಯಲ್ ಕನ್ನಡಿಗ ಅಂತ ಹೇಳ್ಬಿಟ್ಟು ಬರ್ತಾಯಿದ್ರು ನೋಡಿ. ರಾಯಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅವರು ಸೋಷಿಯಲ್ ವರ್ಕ್ ಮಾಡ್ತಾರೆ. ಅವರು ಫೋನ್ ನಂಬರು ಕೊಟ್ಟಿರ್ತೀನಿ. ಯಾರಿಗೆ ಆದರೂ ಗೌರ್ಮೆಂಟಿಂದ ಬರೋದ್ರಿಂದ ಫೆಸಿಲಿಟೀಸ್ ಇದೆಯಲ್ಲ, ಈ ಆಶ್ರಯ ಮನೆ ಆ ಥರ ಪೆನ್ಷನ್ ಆಶ್ರಯ ಮನೆ ಯೋಜನೆ ಆ ಥರದ್ದೆಲ್ಲ ಏನಾದರೂ ಇದ್ದರೆ ಡೌಟ್ ಇದ್ದರೆ ಇವ್ರನ್ನ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಡಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಅವರೇ ನಿಂತೆಲ್ಲ ರೆಡಿ ಮಾಡ್ಕೊಡ್ತಾರೆ. ಹಾಗೆಯೇ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಬನ್ನಿ ಇಲ್ಲಿಂದ ಈಗ ಹೊರಡ್ತೀನಿ, ಹೊರಟು ಎಲ್ಲಿಗೆ ಅಲ್ಲಿಂದ ಹೊರಟು ಈಗ 100 ಕಿಲೋಮೀಟರ್ ಆಯ್ತು, ಹೆಚ್ಚುಕಡಿಮೆ 10 ಗಂಟೆ ಆಯಿತು. 7:30 ಅಲ್ಲಿಂದ ಹೊರಟಿದ್ದೆ, 10 ಗಂಟೆ ಆಯಿತು, 10 ಅಲ್ಲ ಜಾಸ್ತಿ ಆಯಿತು, 11 ಗಂಟೆ ಆಯ್ತಾ ಬಂತು. ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಪಟ್ಟಾಂಗ್ ಕೋಟ್ ಎಂಟ್ರಿ ಆಗುತ್ತೆ. ಅದಾದ್ರೆ 100 ಕಿಲೋಮೀಟರ್ ಅಲ್ಲಿ ಜಮ್ಮು ಎಂಟ್ರಿ ಆಗುತ್ತೆ. ಜಮ್ಮು ಇವತ್ತು ಎಂಟ್ರಿ ಆಗೋ ಇದ್ರಲ್ಲಿ ಇದನ್ನ ಪ್ಲಾನ್ ಅಲ್ಲಿ ಇದನ್ನ ನೋಡೋಣ. ಪೆಟ್ರೋಲ್ ಹಾಕ್ಬೇಕು, ಗುರುದೋಸ್ತು ಪಟಾಂಕೋಟ್ 56. ರೋಡ್ ಬಂದು ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನಾಯಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದು ರೋಡು ಬನ್ನಿ ವಾಹನ.
ಪಟ್ಟಣ ರೋಡಲ್ಲಿ ಹೋಗ್ತಾ ಇದ್ದೀನಿ. ಪಠಾಣ್ಕೋಟಿಂದ ಜಮ್ಮು, ಜಮ್ಮುಯಿಂದ ಕಾಶ್ಮೀರ, ಕಾಶ್ಮೀರದಿಂದ ಕಾರ್ಗಿಲ್, ಕಾರ್ಗಿಲಿಂದ ಮತ್ತೆ ಆಟಾಸೂರು. ಹೋಗೋಣವನು ಹೋಗ್ತಾ ಇದ್ದೀನಿ, ಸದ್ಯಾಗಲೇ ಇದ್ದೀನಿ ಇಲ್ಲಿ. ಸತ್ಯ ಸಾಗಟ ಸತ್ಯ ಅಂದ್ರೆ ಸಾಗಟ ಸತ್ಯ ಪಡ್ಕೊಳ್ಳೋದು ಎಷ್ಟು ಸಕ್ಕಿಲ್ಲ. ಹಾಗೇನೇ ಬಂದು ಪಠಾಣ್ಕೋಟ್ ತಲುಪಿದ್ದೀನಿ ಈಗ. ಈಗ ಪಠಾಣ್ಕೋಟ್ ತಲುಪಾಯ್ತು, ಮೇಲೆ ಹತ್ತಾ ಇದ್ದೀನಿ. ಒಂದು ಸಲ ಮೇಲೆ ಹತ್ತಿಬಿಟ್ಟು ಲೈನ್ ಇದ್ದಂಗೆ ಸ್ವಲ್ಪ ಚೇಂಜ್ ಆಗ್ಬಿಟ್ರೆ ಸಾಕು. ಯಾಕೆಂದ್ರೆ ಸಕ್ಕೆ ಹೇಗಿದೆ ಅಂದ್ರೆ ಸಕ್ಕೆ ಪಡ್ಕೊಳಕ್ಕಾಗದಿರೋ ಸಕ್ಕೆ ಇಲ್ಲಲ್ಲ. ಪಂಜಾಬಲ್ಲೆಲ್ಲ ಅಂತೂ ಒಳ್ಳೆಯ ಬಿಡ, ರಾಜಸ್ಥಾನ ಮಿತ್ರ ಇಲ್ಲ ಅಂತ ಹೇಳ್ಬೋದು. ಅದಕ್ಕಿಂತ ಸಕ್ಕೆ ಪಂಜಾಬಲ್ಲಿದೆ. ನನಗೆ ಜಾಕೆಟ್ ಎಲ್ಲ ಬಿಚ್ಚಾಕ್ಬಿಟ್ಟು ಓಡಿಸ್ತಾ ಇರೋದು. ಹತ್ತಾ ಇದ್ದೀನಿ ಮೇಲ್ಗಡೆಗೆ, ಮೇಲೆ ಹತ್ತೋದ್ರೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅನ್ಕೋತೀನಿ. ಜಮ್ಮುಲ ಪಾಸ್ ಆಗಿಬಿಟ್ರೆ ಮತ್ತೆ ತೊಂದರೆ ಇಲ್ಲ. ಪಠಾಣ್ಕೋಟ್ ಅಲ್ಲಿಂದ ಜಮ್ಮು ಒಂದು 25 ಕಿಲೋಮೀಟರ್ ಇರ್ಬೋದು. ದೇವಸ್ಥಾನದಲ್ಲಿ ಸ್ವಲ್ಪ ವೇದ ಚೇಂಜ್ ಆಯ್ತಾ ಇದೆ. ಅದು ಸಸಿ ಆಗೇನಿದೆ, ಸಸಿಯಿಂದ ಬಿಟ್ಟು ಹೋಗಿಲ್ಲ. ವೆದರ್ ಸ್ವಲ್ಪ ಚೇಂಜ್ ಆದ್ರೂ ಸಸ್ಯ ಆಗೇನೋ ಇದೆ. ನಿಮಗೆ ಐದರ ಫೀಲ್ ಗಾಡಿ ಹೋಗ್ತಾಗಲ್ಲ, ಯಾಕಂದ್ರೆ ಒಂದು ಚೂರು ಗಾಳಿ ಪಾಕಾಗಲ್ಲ, ಅವಳ ಕಣ್ಣಲ್ಲೆಲ್ಲ ಮುಳ್ಕೊಂಡ್ಬಿಡುತ್ತೆ. ಐದರ ಫೀಲ್ ಗಾಡಿ ಓಡಿಸೋಕೆ ಆಗಲ್ಲ. ಗ್ಲಾಸ್ ಹಾಕೊಂಡು ಮತ್ತೆ ಓಡಿಸೋರೇನು ಧೂಳು ಮಣ್ಣು ಇದೆಲ್ಲ ಬಂದು ಮೊಕ್ಕೆ ಕೊಡಿಸ್ತಾ ಇರುತ್ತೆ. ಅದರಿಂದ ಅದು ಬೇಡ ಅನ್ಕೊಂಡು ಹಂಗೇನು ಐದಾರು ಹಾಕೊಂಡಾಗ ಅದು ಓಡಿಸ್ತಾ ಇದ್ದೀನಿ. ಮೈಸೂರು ಧರ್ಮಶಾಲಾ, ಧರ್ಮಶಾಲಾ ಇಲ್ಲಿಲ್ಲ ಇದು ಹೋಗ್ತಾರೆ. ಮೈಸೂರು 480 ಕಿಲೋಮೀಟರ್ ಮೇಲಿಂದ ಜಮ್ಮು 110 ಕಿಲೋಮೀಟರ್ ಇದೆ. ಕಾಂಕ್ರೀಟ್ ರೋಡ್ ಆದ್ರೆ ಇದೊಂದು ಹಿಂಸೆ ಇದೆ, ತುಂಬಾ ಹಿಂಸೆ. ಗಾಡಿ ಖರಾಬ್ ಆಗೋಣಗ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸಿಗಲಿಂದ್ರೆ ಕ್ಯಾಮ್ರಾ ಆನ್ ಆಗುತ್ತೆ, ನಿಮ್ಗಳು ಮುಂದೆ ಬರ್ತೀನಿ. ಅಲ್ಲಿ ತನಕ ಹೆಚ್ಚು ಈಗ ಸರ್ ಎಲ್ಲ ಇದ್ದೀನಿ. ಇಲ್ಲಿಂದ ಸ್ವಲ್ಪ ದಿನ ಹೋದ್ಮೇಲೆ ಇಲ್ಲಿಂದ ಮತ್ತೆ ರೈತಿಗೆ ಟರ್ನ್ ಆಗ್ಬೇಕು.
ಒಟ್ಟಿಗೆ ಟರ್ನ್ ಆದರೆ ಮತ್ತೆ ತೊಂದರೆ ಇಲ್ಲ, ಮತ್ತೆ ವೆದರ್ ಸ್ವಲ್ಪ ಚೇಂಜ್ ಆಗುತ್ತೆ, ಸೆಕೆ ಕಮ್ಮಿ ಆಗುತ್ತೆ. ನೋಡ್ತೀನಿ ಇಲ್ಲಿ ಏನು ಹೇಗೆ ಅಂತ ನೋಡಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ವಿಡಿಯೋ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪೆಟ್ರೋಲ್ ಹಾಕ್ಬೇಕು, ಪೆಟ್ರೋಲ್ ದಾರಿಲಿ ಇದೆಲ್ಲ ಸಿಗುತ್ತೆ, ಪೆಟ್ರೋಲ್ ಇಲ್ಲ ಒಳಗಡೆ ಹೋದಾಗ ಮಾತ್ರ ಪೆಟ್ರೋಲ್ ಆಗಲ್ಲ. ಇವೆಲ್ಲ ಪೆಟ್ರೋಲ್ ಹಾಕಿಸ್ಕೊಬೇಕು, ಪೆಟ್ರೋಲ್ ಹಾಕಿಸ್ಕೊಂಡು ನೋಡ್ತೀನಿ. ವಾಟರ್ ಬ್ಯಾಗ್ ಇದೆ, ಅದರಲ್ಲೇ ಪೆಟ್ರೋಲ್ ಹಾಕಿಸ್ಕೋಣ ಅಂತ ಇದೆ, ಹಾಕ್ತೀನಿ ನೋಡ್ತೀನಿ. ಅದರಲ್ಲೇ ತಗೋತೀನಿ ಪೆಟ್ರೋಲ್, ಅದ್ರಲ್ಲ ಹಾಕ್ಬೇಡದಾದ್ರೆ ಅದ್ರಲ್ಲಿ ತಗೋತೀನಿ. ಇಲ್ಲಾಂದ್ರೆ ಟ್ಯಾನ್ ತಗೊಂಡಾಗುತ್ತೆ, ಟ್ಯಾನ್ ತಗೋತೀನಿ. ಓಕೆ, ಈಗ ಜಮ್ಮು ಹೋಗ್ಲಿಲ್ಲ, ಜಮ್ಮುಗಿಂತ ಮುಂಚೆನೆ ಒಂದು ಶಾರ್ಟ್ಕಟ್ ತಗೊಂಡಿದ್ದೀನಿ. ಸಾಂಬಾರ್ ರೋಡ್ ಅಂತ ಹೇಳ್ತಾರೆ, ಸಾಂಬಾರ್ ಸಾಂಬಾರ್ ರೋಡ್ ಅಲ್ಲ, ಸಾಂಬಾರ್ ರೋಡ್ ಸಾಂಬಾ ಹೋಗ್ತಾ ಇದ್ದೀನಿ. ರೋಡ್ ಸಿಂಗಲ್ ಸಿಂಗಲ್ ರೋಡ್ ಇದೆ, ಚಿಕ್ಕ ರೋಡ್, ಟ್ರಾಫಿಕ್ ಏನು ಇಲ್ಲ ಜಾಸ್ತಿ. ಆದರೆ ರೋಡ್ ಸ್ವಲ್ಪ ಖರಾಬ್ ಇದೆ, ಅದೇ ಬೇಜಾರು. ರೋಡ್ ತಾಕೋದು ಇದೆಲ್ಲ ಐತೆ, ನಮ್ಮ ಕೊಡಗಲ್ಲೆಲ್ಲ ಬರೋಂಥ ರೋಡ್ ಇದು, ಹಾಗೊಂದು ಕಂಡೀಷನ್ ಇದೆ ಅಂತ ರೋಡ್. ಓ ಜಾಸ್ತಿ ಎರಡು ಹೋಗೋದು ಮಾಡೋದು ಮಾಡೋಕ್ಕಾಗಲ್ಲ. ಹೋಗ್ತಾ ಇದ್ದೀನಿ, ನೋಡ್ತೀನಿ ಆದಷ್ಟು ಇವತ್ತು ಹೋಗ್ತೀನಿ. ಅದಾದ್ಮೇಲೆ ಇವತ್ತು ಹೆಚ್ಚಿಕೊಂಡು 325 ಕಿಲೋಮೀಟರ್ ಓಡ್ತೀವಿ ಗಾಡಿ. ಆದಷ್ಟು ಹೋಗಿ ಆಮೇಲೆ ಸ್ಟೇ ಆಗ್ತೀನಿ. ಇದರಲ್ಲಿ ಸ್ಟೇ ಆಗೋದು 21 ಅನ್ನಿಸ್ತಾ ಇದೆ, ನೋಡ್ತೀನಿ. ಕಾರ್ಗಿಲ್ ಪಾಸ್ ಆದ್ಮೇಲೆ ಅಂತಂದ್ರೆ ಇಲ್ಲ, ಎಲ್ಬೇಕಲ್ಲಿ ಟೆಂಟ್ ಹಾಕಿ ಇರ್ಬೋದು, ಮಜಾ ಮಾಡ್ಬೋದು, ಕ್ಯಾಂಪ್ಗಳಿರುತ್ತೆ ಅಲ್ಲಿ ಹೋಗಿ ಟೆಂಟ್ ಹಾಕ್ಬೋದು. ಇಲ್ಲೆಲ್ಲ ಸ್ವಲ್ಪ ಡೇಂಜರ್, ಧನ್ಯವಾದ. ಹತ್ತುತ್ತಾನೆ ಇದ್ದೀನಿ. 1 ಗಂಟೆ ಮುಂಚೆ ಹೇಳಿದೆ ಹತ್ತುತ್ತಾ ಇದ್ದೀನಿ, ಅತ್ತ ಶುರು ಆಯ್ತು ಅಂತ. ಇನ್ನೂ ಹತ್ತುತ್ತಾನೆ ಇದ್ದೀನಿ, ಇನ್ನೂ ಇದೆ ಸುಮಾರು ಹತ್ತಕ್ಕೆ ಇದೆ. ಈಗ ಬಂದು ಅಂದ್ರೆ ಜಮ್ಮು ಇದು ಮಾಡಿಲ್ಲ, ಜಮ್ಮು ಟೆಸ್ಟ್ ಮಾಡಿದೆ ಬಂದಿದ್ದು. ಇವ್ರದ್ದು ಊರು ಹೆಸರೇನೋ ಇದೆ ಮತ್ತೊಂದ್ಬಿಟ್ಟು, ಅಷ್ಟು ಇವರು ನೋಡ್ತಾ ಇದ್ರು. ಹಿಂಗೇನೋ ಹೆಸರು ಅಂತ ಅನ್ಕೊಂಡು ಹೇಳ್ತೀನಿ, ಹಾಗೇನೆ ಈ ಸಲ ಇದ್ರು ಈಗ ಸಿಕ್ಕಿದ್ದಾರೆ, ಲಾಸ್ಟ್ ಎಂಡಲ್ಲಿ ಇದ್ರು ಸಿಕ್ಕಿದ್ದಾರೆ ಕೇರಳದವರೇನೆ ಹಿಮಾಲಯದಲ್ಲಿ.
ಹಿಮಾಲಯದಲ್ಲಿ ಹಿಮಾಲಯನಲ್ಲಿ ಹಿಮಾಲಯದಲ್ಲ ಹಿಮಾಲಯನ್ ಗಾಡಿಲಿ ಇಬ್ಬರು ಬಂದಿದ್ದಾರೆ. ಅವರು ಕೇಳಿದ್ದಾರೆ 1239 ಲಾಸ್ಟ್ ಟೈಮ್ ಸಿಕ್ಕಿದ್ರು ಇಬ್ಬರು ಚೌಕಲ್ಲಿ. ಅದಂತೂ ತುಂಬಾ ಇಂಪ ಆಗ್ಬಿಟ್ಟಿದ್ ನನಗೆ. ಇದು ಹಿಮಾಲಯದಲ್ಲಾಗಿ ಹಿಮಾಲಯನಲ್ಲಾಗಿರೋದ್ರಿಂದ ತೊಂದರೆ ಏನಿಲ್ಲ. ಅವರಿಗೆ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಅಂದ್ರೆ ಅವರಿಗೆ ಲ್ಯಾಂಗ್ವೇಜ್ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ, ಅದರಿಂದ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಜೊತೆ ಹೋಗೋಣ ಅಂತ ಹೇಳಿದ್ರೆ ಬನ್ನಿ ಹೋಗೋಣ. ಪ್ರಾಬ್ಲಮ್ ಆಗುತ್ತೆ.